ಹಾಯ್ ಹಲೋ ನಮಸ್ತೆ. ನನ್ನೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಿಲಿಂಗಯ್ಯ ಮಾಡುವ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ಸಿಜೆಂಟಾ ಕಂಪ್ನಿಯವರು ನಮಗೆ ಡೆಮೋ ಕೊಟ್ಟಿದ್ದರು, ಅಂದರೆ ನಮ್ಮದರಲ್ಲಿ ಒಂದು ಸ್ವಲ್ಪ ಭಾಗ ತೊಗೊಂಡು ಅವರು ಡೆಮೋ ಕೊಟ್ಟಿದ್ದರು. ಅದು ಮದ್ದು ಒಂದು 3 ಟೈಮ್ ಹೊಡೆದಿದ್ವಿ, ಅದಕ್ಕೆ ಗ್ರೋತ್ ಚೆನ್ನಾಗಾಗಿದೆ, ಯಾವುದೇ ಒಂದು ರೋಗಗಳಿಲ್ಲ ಅಂತೇಳಿ ಒಂದು ಜನರಿಗೆ ಅಂದರೆ ರೈತ ಬಾಂಧವರಿಗೆ ತಿಳಿಸೋಕ್ಕೋಸ್ಕರ ಒಂದು ಫಂಕ್ಷನ್ ಥರ ಮಾಡಿದರೆ. ಇದರಲ್ಲಿ ಅವರು ಏನೇನು ಪಾಯಿಂಟ್ಸ್ ಹೇಳಿದ್ರು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ, ಓಕೆನಾ? ಅದಕ್ಕಿಂತ ಮುಂಚೆ ನೀವಿನ್ನು ಮೊದಲನೇ ಸಾರಿ ನಮ್ಮ ವಿಡಿಯೋನ ನೋಡಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಇರ್ತಕ್ಕಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಸಂಪೂರ್ಣವಾಗಿ ನೋಡಿ, ಓಕೆನಾ? ಅವರು ಒಂದು 3-4 ಪಾಯಿಂಟ್ ಹೇಳಿದ್ರೆ ನಿಮಗೂ ಕೂಡ ಆ ಪಾಯಿಂಟು ಉಪಯೋಗ ಆಗ್ತಾವೆ ಅನ್ನೋದು ಉದ್ದೇಶಕ್ಕೋಸ್ಕರ ಈ ವಿಡಿಯೋದನ್ನು ಮಾಡಿದ್ದೀನಿ, ಓಕೆನಾ? ಅವ್ರು ಹೇಳಿದ್ದಿಷ್ಟೇ, ನಾವು ಸಸಿನ ಸ್ವಲ್ಪ ಇನ್ನೂ ಸ್ವಲ್ಪ ದೂರ ಹಚ್ಚಬೇಕಾಗಿತ್ತು ಅನ್ನೋದನ್ನು ಅವರು ಈ ವಿಷಯದಲ್ಲಿ ಪ್ರಸ್ತಾಪಿಸಿದರು. ಯಾಕಂದರೆ ಇನ್ನೂ ಸ್ವಲ್ಪ ದೂರ ಇದ್ದರೆ ಗಿಡ ಚೆನ್ನಾಗಾಗುತ್ತೆ, ಕಾಪು ಜಾಸ್ತಿ ಹಿಡಿಯುತ್ತೆ ಅನ್ನೋದನ್ನ ಇವರು ತಿಳಿಸಿದರು. ಎಕ್ಸಾಂಪಲ್ ಏನಪ್ಪ ಅಂದರೆ, ಒಂದು ಮನೆಯಲ್ಲಿ 5 ಜನ ಮಕ್ಕಳಿದ್ದರೆ ಹೆಂಗೆ ಸಾಕ್ತಾರೆ, ಒಂದೇ ಒಂದು ಮಗು ಇದ್ದರೆ ಯಾವ ರೀತಿ ನೋಡ್ಕೋತಾರೆ ಅನ್ನೋದಕ್ಕೆ ಡಿಫ್ರೆನ್ಸ್. ಯಾಕಂದರೆ ದೂರ ದೂರ ಇದ್ದಾಗೆಲ್ಲ ಸೂರ್ಯನ ಕಿರಣಗಳು, ಯಾಕಂದರೆ ಮೆಣಸಿನ ಗಿಡಕ್ಕೆ ಎಲೆಗಳಿಗೆ ಊಟ ಬೇಕಂದರೆ ಸೂರ್ಯನ ಕಿರಣಗಳು, ಗಾಳಿ, ನೀರು ಅದೇ ಇಂಪಾರ್ಟೆಂಟು. ಆ ಸೂರ್ಯನ ಕಿರಣಗಳು ಬೀಳಬೇಕಂದ್ರೆ ಸ್ವಲ್ಪ ದೂರ ದೂರ ಇಟ್ಟರೆ ಚೆನ್ನಾಗಿ ಆಹಾರ ತಗೊಂಡು ಚೆನ್ನಾಗಿ ಬೆಳಿದೇವೆ, ಒಂದು ದಷ್ಟಪುಷ್ಟವಾಗಿ ಬೆಳಿದ್ದೇವೆ. ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ದೂರ ದೂರ ಇಟ್ಟಿದ್ರೆ ಚೆನ್ನಾಗಿತ್ತು ಅನ್ನೋದನ್ನ ಅವರು ವ್ಯಕ್ತಪಡಿಸಿದರು. ಅದ್ರ ಜೊತೆಗೆ ನಾನು ಹೇಳಿದಿನಲ್ಲ ಇದು ಕ್ವಾಂಟಿಸು ಮತ್ತು ಪ್ಲೆಜಿವಾ ಹಿಂದಿನ ವಿಡಿಯೋದಲ್ಲಿ ಹೇಳಿದಿನಲ್ಲ, ಅವೆರಡನ್ನು ಹೊಡೆದಕ್ಕೆ ಚೆನ್ನಾಗಿ ಗ್ರೋತ್ ಆಗಿದೆ, ಅದ್ರ ಜೊತೆಗೆ ಮೊದಲು ಕೂಡ ಕಂಟ್ರೋಲ್ ಆಗಿದೆ ಅನ್ನೋದನ್ನು ಈ ವಿಷಯದಲ್ಲಿ ತಿಳಿಸಿದ್ದಾರೆ. ಅದು ಯಾವ ರೀತಿ ತಿಳಿಸಿದ್ದಾರೆ ಅನ್ನೋದನ್ನೇ ಹೇಳ್ಕೊಡ್ತೇನೆ. ಯಾಕಪ್ಪ ಅಂದರೆ ಮುದುರು ಎಲ್ಲ ಸಸಿ ಹಚ್ಚಿದ ತಕ್ಷಣ ಮುದುರು ಬರೋದು ಸಹಜ. ಅದಕ್ಕೋಸ್ಕರ ಏನು ಮಾಡ್ಬೇಕಪ್ಪ ಅಂದರೆ ಮುದುರನ್ನು ಬಂದಿದ್ದು ಹೋಗೋದಿಲ್ಲ, ಅಂದರೆ ಬಂದ ಗಿಡಕ್ಕೆ ಯಾವುದೇ ಮುದುರು ಹೋಗೋದಕ್ಕೆ ಸಾಧ್ಯವಿಲ್ಲ. ಆ ಮುದುರು ಹರಡದಂಗೆ, ಅಂದರೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡದಂಗೆ ಕಂಟ್ರೋಲ್ ಮಾಡ್ತಕ್ಕಂಥ ಶಕ್ತಿ ಪ್ಲೆಜಿವ್ ಆಗಿದೆ ಅನ್ನೋದನ್ನು ಅವರು ತಿಳಿಸಿದರು. ಅದಕ್ಕೆ ಎಕ್ಸಾಂಪಲ್ ಇಲ್ಲೇ ನಿಮ್ಮ ಎದುರಿಗೆ ತೋರಿಸ್ತಾ ಇದ್ದೀನಿ ನೋಡಿರಿ. ಒಂದು ಗಿಡಕ್ಕೆ ಇದ್ದರೆ ಅದು ಪಕ್ಕದಲ್ಲಿ ಗಿಡಕ್ಕೆ ಇರೋದಂಗಿಲ್ಲ ಮುದುರು, ಓಕೆನಾ? ಆ ಗಿಡದಲ್ಲಿ ಇರ್ತದೆ, ಮತ್ತು ನೆಕ್ಸ್ಟ್ ಬರೋ ಉಟ್ಕೊಳ್ಳೋ ಎಲೆಗೆ ಮುದುರಿರಲ್ಲ, ಅದು ಪ್ಲೆಜಿವ ಕಂಟ್ರೋಲ್ ಮಾಡ್ತೈತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸಿದ್ದಾರೆ ಅವರು. ಅದ್ರ ತಿಳಿಸಿರೋ ಕಾರಣಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿದ್ದೀನಿ. ಅದ್ರ ಜೊತೆಗೆ ಆ ಕಡೆ ಮತ್ತು ಈ ಕಡೆ ನಾವು ವ್ಯತ್ಯಾಸ ಮಾಡಿ ನೋಡಿದಾಗ ನಾವು ಆ ಕಡೆ ಹೊಲಕ್ಕೆ ಬೇರೆ ಹೊಡೆದಿದ್ವಿ, ಆ ಕಡೆ ಭಾಗದಲ್ಲಿ ಏನು ಕಾಣುತ್ತಲ್ಲ ಅದು, ಅದಕ್ಕೆ ಬೇರೆ ಮದ್ದು ಹೊಡೆದಿದ್ವಿ, ಇದಕ್ಕೆ ಅವ್ರು ಹೇಳಿದ್ದನ್ನು ಹೊಡೆದಿದ್ವಿ. ಅದೇ ಉದ್ದೇಶಕ್ಕೋಸ್ಕರ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ನಮಗೆ ಗೊತ್ತಾಗಿದೆ. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಲ್ಲ, ನೀವು ಯಾರ್ಯಾರು ಹೊಡೆದಿದ್ರಿ ಕಂಟ್ರೋಲ್ ಆಗಿಲ್ಲ, ನಾನು ಹೇಳಿ ವಿಡಿಯೋದನ್ನು ಹೊಡಿಬೋದು, ಬಟ್ ಇದು ಯಾವುದೇ ಮಾರ್ಕೆಟಿಂಗ್ ಅಲ್ಲ, ಏನಲ್ಲ, ಅವ್ರು ಹೇಳಿದ್ದನ್ನು ನಾವು ಹೊಡೆದಿದ್ದಕ್ಕೋಸ್ಕರ ನಾವು ಹೊಲ ಚೆನ್ನಾಗಾಗಿದೆ. ನೆಕ್ಸ್ಟ್ ನಾವೇನು ಮಾಡ್ತೀವಿ ಅಂದರೆ ಇನ್ನು ಬೇರೆ ಹೊಲಗಳಿಗೆಲ್ಲ ಇದೇ ಮುದುರಿಗೆ ಕ್ವಾಂಟಿಟಿ ಪ್ಲೇಸ್ ಚಿಕ್ಕಂದ್ರೆ ಇರುವಾಗಲೇ ಹಾಕ್ಬೇಕು. ಯಾಕಂದರೆ ಸಣ್ಣ ಮಗುವಿದ್ದಾಗ ಪೋಲಿಯೋ ಯಾವ ರೀತಿ ಹಾಕ್ತಲ್ಲ, ಮೆಣಸಿನ ಗಿಡಕ್ಕೆ ಸಣ್ಣದ ಇರುವಾಗಲೇ ಪೋಲಿಯೋ ಥರನೇ ಇದನ್ನೆಲ್ಲ ಹೊಡ್ಕೊಂಡು ಹೋದರೆ ಗಿಡ ಚೆನ್ನಾಗಿ ಬೆಳೆಯುತ್ತೆ ಅನ್ನೋದು ಅವ್ರ ಉದ್ದೇಶ. ಇದನ್ನೆಲ್ಲ ತಿಳಿಸಿ ಹೇಳಿದರೆ ಅದಕ್ಕೋಸ್ಕರ ನಾನು ನಿಮಗೆ ವಿಡಿಯೋದಲ್ಲಿ ಪ್ರಸ್ತಾಪಿಸ್ತಿದ್ದೇನೆ, ರೈತರಿಗೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ, ಓಕೆನಾ? ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರ ಜೊತೆಗೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಓಕೆನಾ? ಧನ್ಯವಾದಗಳು.